ಖಂಡಿತ ಖಂಡಿತ ಈಗ ಇಂಡಸ್ಟ್ರಿಗೆ ಏನೇನು ಆಗ್ಬೇಕು ಅದನ್ನ ಸಿದ್ದರಾಮಯ್ಯನವರು ಒಬ್ಬರ ಕೈನಲ್ಲಿ ಆಗೋದು. ಎಂತೆಂಥ ಸ್ಕೀಮ್ಗಳು ಮಾಡಿಕೊಟ್ಬಿಟ್ರು ಅಂದ್ರೆ, ಬಟ್ ಆ ಸ್ಕೀಮ್ಗಳನ್ನ ಬರೋ ಮುಂದಿನ ಸರ್ಕಾರಗಳು ಇಂಪ್ಲಿಮೆಂಟೇ ಮಾಡಲಿಲ್ಲ. ಅದು ಪೊಲಿಟಿಕಲ್ ರಿವೆಂಜ್ ಅಲ್ಲಿ ಅದನ್ನೆಲ್ಲ ಹಿಂದೆ ತಗೋ. 75ನೇ ಇಸ್ವಿಯಿಂದ ಒದ್ದಾಡ್ತಾ ಇದೀವಿ ನಾವು, ಒಂದು ಫಿಲ್ಮ್ ಸಿಟಿ ಆಗ್ಬೇಕಂತ ಎಲ್ಲ ಆಯ್ತು. ಜನತಾ ಥಿಯೇಟರ್ ತರ ಮಾಡಿ ಅಂತೇಳಿ ಸಿದ್ದರಾಮಯ್ಯನವ್ರು ಇದ್ದಾಗ 50 ಲಕ್ಷ ಸಬ್ಸಿಡಿ ಘೋಷಿಸಿದ್ರು ಹೋಮ್ ಡಿಪಾರ್ಟ್ಮೆಂಟ್ಗೆ. ತಿರುಗಿ ಯಾರ್ಯಾರು, ನಾನು, ಗಿರೀಶ್ ಕಾಸರಳ್ಳಿ, ಶೇಷಾದ್ರಿ, ಕೃಷ್ಣೇಗೌಡರು ಎಲ್ಲ ಏನು ಮಾಡಲಿಲ್ಲ. ಆ ಪುಣ್ಯಾತ್ಮ ನಮ್ಮನ್ನು ಕೂರಿಸಿ 4 ಸರಿ ಕರೆದು ಒಂದು ಕೇಸರಿಬಾತು ಉಪ್ಪಿಟ್ಟು ಕೊಟ್ರು ಅಷ್ಟೇ, ಇನ್ನೇನು ಮಾಡಲಿಲ್ಲ ಇಂಡಸ್ಟ್ರಿ. ಏನಿಲ್ಲ, ಮ್ಯಾಕ್ಸಿಮಮ್ 13 ಮಂತ್ಸ್ ಅಷ್ಟೇ. ಮಧ್ಯ ಏನಾಯ್ತು, ಸ್ಟಾರ್ಟ್ ಮಾಡಿದ್ವಿ, ಸ್ವಲ್ಪ ಅಂಬರೀಷ್ ಇರೋದ್ರಿಂದ ನಮ್ಗೆಲ್ಲೂ ಫೈನಾನ್ಸ್ ಹುಟ್ಟಲಿಲ್ಲ. ಮಧ್ಯ ಬ್ರೇಕ್ ಆಗೋಯ್ತು. ಬ್ರೇಕ್ ಆದಾಗ ಮತ್ತೆ ಇದು ಮಾಡಿದಾಗ ಅಮೇ ಫಿಲ್ಮ್ಸ್ನವ್ರು ಬಂದು ಅದನ್ನ ತಗೊಂಡ್ಮೇಲೆ ಆಮೇಲೆ ನಾವು ಕ್ವಿಕ್ ಆಗಿ ಮುಗಿಸಿದ್ವಿ. ನೋಡಿ, ಇದು 13 ಮಂತ್ಸ್ ಅಷ್ಟೇ. ನೋಡಿ, ಒಂದು ವಿಷಯ ಇವ್ರು ಹೇಳಿದ್ದು ಬಹಳ ಮುಖ್ಯ. ನಾವು ಸರ್ಕಾರಕ್ಕೆ 1,000 ಸರಿ ಹೇಳ್ತಿದೀವಿ, ಒಂದು ಆರ್ಕಿವ್ಸ್ ಬೇಕು ಕರ್ನಾಟಕದಲ್ಲಿ ಅಂತ. ಅದು ಪ್ರತಿ ಸರಿನೂ ಹೇಳ್ತಾರೆ, ಅದು ಮಾಡ್ತಲ್ಲ. ಇವತ್ತು ಆರ್ಕಿವ್ಸ್ ಇದ್ದಿದ್ರೆ ಇಂಥ ಫಿಲಮ್ಸ್ನೆಲ್ಲ ಇನ್ನೂ ಎಷ್ಟೋ ಫಿಲಮ್ಸು, 100+ ಫಿಲಮ್ಸು ಎಲ್ಲೆಲ್ಲೋ ಏನೇನೋ ಆಗ್ಬಿಟ್ಟಿದೆ. ಇದ್ದಿದ್ರೆ ರಿಲೀಸ್ ಮಾಡಿ, ಇವತ್ತು ಟೆಕ್ನಾಲಜಿ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಯಾವ ಹಳೆ ನೆಗೆಟಿವ್ ಸಿಕ್ಕಿದ್ರು ಅದನ್ನ ಮತ್ತೆ ರೀಕನ್ಸಲೇಷನ್ ಕೊಟ್ರೆ ಅದನ್ನ ಹಂಗೆ ಮತ್ತೆ ಹೊಸ ಪಿಕ್ಚರ್ ಮಾಡಿ ಕೊಟ್ಬಿಡ್ತಾರೆ. ಬಟ್ ಅದಕ್ಕೆ ಮೆಟೀರಿಯಲ್ನ ನಾವು ಹುಷಾರಾಗಿ ಇಟ್ಟಿರ್ಬೇಕು. ನಮ್ಮಲ್ಲಿ, ನಾನು ಅಕಾಡೆಮಿ ಚೇರ್ಮನ್ ಆಗಿದ್ದಾಗ ಅದಕ್ಕೇನೆ ಬಿಲ್ಡಿಂಗ್ ಅಲ್ಲಿ ಕೆಳಗಡೆ ಅಷ್ಟು ಚೆನ್ನಾಗಿ ಒಂದು ಅದಕ್ಕೋಸ್ಕರ ಸ್ಪೆಷಲ್ ಏರ್ ಕಂಡೀಷನಿಂಗು, ವೋಲ್ಟ್ಸ್ ಅಂತ ಬರುತ್ತೆ ಫಿಲಮ್ನ ಡಸ್ಟ್ ಪ್ರೂಫ್ ಆಗಿ ಇರೋದಕ್ಕೆ, ಅದನ್ನೆಲ್ಲ ನಾನು ಮಾಡಿ ಪ್ರಪೋಸಲ್ ಕೊಟ್ಟಿದ್ದೆ. ಆಮೇಲೆ ನಾನು ಹೋದ್ಮೇಲೆ ಯಾರು ಅದಕ್ಕೆ ತಗೊಳ್ಳಿಲ್ಲ. ಇವತ್ತಿಗೂ ಒಂದು ಆರ್ಕಿವ್ಸ್ ಆಗಿಲ್ಲ. ಇದೆ ಜಾಗ, ಇದೆ ಕೆಳಗಡೆ ಇದೆ. ಯಾರು ಮಾಡೋದೇ ಇಲ್ವೇ? ಸರ್ಕಾರಕ್ಕೆ ಲಾಸ್ಟ್ ತಾನೆ ಅದು, ಎಸ್ಪೆಷಲಿ ಲಾಸ್ಟ್ ಸರ್ಕಾರ ಅಂತೂ ಖಂಡಿತವಾಗಿ ನೀವು ಬರೀರಿ. ಒಂದು ಚೂರು ಮಾಡಲಿಲ್ಲ ಆ ಚೀಫ್ ಮಿನಿಸ್ಟರ್. ನಾನು, ಗಿರೀಶ್ ಕಾಸರವಳ್ಳಿ, ಶೇಷಾದ್ರಿ, ಕೃಷ್ಣೇಗೌಡ, ನಂಜುಂಡೇಗೌಡ, ನಾತ್ತಿಹಳ್ಳಿ ಚಂದ್ರಶೇಖರ್, ಹೀಗೆ 16 ಜನ ನ್ಯಾಷನಲ್ ಅವಾರ್ಡ್ ವಿನ್ನರ್ಸ್ ಅಂಡ್ ಸ್ಟೇಟ್ ಅವಾರ್ಡ್ ವಿನ್ನರ್ಸ್ ಅಂಡ್ ಅಥೆಂಟಿಕ್ ಪ್ರೊಡ್ಯೂಸರ್ಸ್. ನಾವೇನು ಸುಮ್ಮನೆ ಸೀಟಿಗೆ ಬರೋದು, ಈಗ ಚೇಂಬರ್ನಲ್ಲಿ ಎಲೆಕ್ಷನ್ ಆದ ತಕ್ಷಣ ಸೀಟಿಗೋಸ್ಕರ ಕೂತ್ಕೋತಾರೆ, ಪ್ರೊಡ್ಯೂಸರ್ ಸೀಟಿಗೋಸ್ಕರ ಕೂತ್ಕೋತಾರೆ. ನಾವು ಅದಕ್ಕೆ ಇವು ಯಾವುದು ಬೇಡ ಅಂತೇಳಿ ನಾವು 16 ಜನ CMನ 4 ಸರಿ ಮೀಟ್ ಮಾಡಿ ಇವೆಲ್ಲ ಪ್ರಪೋಸಲ್ಸ್ ಕೊಟ್ವಿ. ಮೈಸೂರು ಚಿತ್ರನಗರಿ ಆಗಿರ್ಬೋದು, ಪ್ಲಸ್ ಡಿಜಿಟಲ್ ಇದಕ್ಕೆ ಯಾವ ತರ ಸ್ಟೋರೇಜ್ ಮಾಡಬೇಕು. ಆ ಪುಣ್ಯಾತ್ಮ ಒಂದು ಮಾಡಲಿಲ್ಲ. ಇಲ್ಲ, ಮಾಡ್ತೀನಿ ಅದನ್ನ ಈಗ. ಖಂಡಿತ ಈಗ ಇಂಡಸ್ಟ್ರಿಗೆ ಏನೇನು ಆಗ್ಬೇಕು ಅದನ್ನ ಸಿದ್ದರಾಮಯ್ಯನವರು ಒಬ್ಬರ ಕೈನಲ್ಲೇ ಆಗೋದು. ಅಲ್ಲ, ನನಗೇಂತಲ್ಲ, ಅವ್ರ ಫಿಲಮ್ ಇಂಡಸ್ಟ್ರಿ ಮೇಲೇನೆ ಒಂದು ತುಂಬಾ ಪ್ರೀತಿ. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಏನ್ರಪ್ಪ ನಿಮ್ಮನ್ನ ಕಂಡ್ರೆ ನನಗೆ ಬಹಳ ಅನುಕಂಪ, ಇದೇ ವರ್ಡ್ಸ್ ಅನುಕಂಪ. ದುಡ್ಡು ಬರಲ್ಲ ಅಂತ ಕೊಟ್ಟು ಸಿನಿಮಾ ಮಾಡಿ ಮಾಡಿ, ಕನ್ನಡ ಸಿನಿಮಾ ಮಾಡಿ ಕೈ ಸುಟ್ಕೋತಿರಲ್ಲ ನೀವು, ನಿಮ್ಮನ್ನ ನೋಡಿದ್ರೆ ನನಗೆ ಬಹಳ ಬೇಜಾರಾಗುತ್ತೆ ಅಂತೇಳಿ ಎಂತೆಂಥ ಸ್ಕೀಮ್ಗಳು ಮಾಡಿಕೊಟ್ಬಿಟ್ರು ಅಂದ್ರೆ, ಬಟ್ ಆ ಸ್ಕೀಮ್ಗಳನ್ನ ಬರೋ ಮುಂದಿನ ಸರ್ಕಾರಗಳು ಇಂಪ್ಲಿಮೆಂಟೇ ಮಾಡಲಿಲ್ಲ. ಅದು ಪೊಲಿಟಿಕಲ್ ರಿವೆಂಜ್ ಅಲ್ಲಿ ಅದನ್ನೆಲ್ಲ ಹಿಂದೆ ತಗೊಂಡ್ರು. ನೋಡೋದು, ಇವಾಗ ಅವರೇ ಬಂದಿರೋದ್ರಿಂದ ನಾನು ನಿಂತು 4 ಜನಕ್ಕೆ ಒಳ್ಳೇದಾಗಬೇಕು, ಇಂಡಸ್ಟ್ರಿಗೆ ಒಳ್ಳೇದಾಗಬೇಕು, ಹಲವಾರು ವಿಷಯಗಳಿದೆ, ಅದು ಬೇರೆ ಮಾತಾಡ್ತೀನಿ. ಬರೀ ಅಂತ ಮಾತ್ರ ಇಟ್ಕೊಳ್ಳೋಣ ಈಗ ಇದಕ್ಕೆ. ಪೊಲಿಟಿಕಲ್ ರಿವೆಂಜ್ ಅಲ್ಲಿ ಕೆಲವು ಸ್ಕೀಮ್ಗಳು ಹಿಂದೆ ಹೋಯ್ತು ಅಂದ್ರೆ ಏನು ಅಂತ? ಯಾವುದು ಪೊಲಿಟಿಕಲ್ ರಿವೆಂಜ್ ಅಲ್ಲಿ ಕೆಲವು ಸ್ಕೀಮ್ಗಳು ಹಿಂದೆ ಹೋಯ್ತು ಅಂತಂದ್ರಲ್ಲ, ಏನು, ಯಾವ ವಿಷಯಗಳು ಪೊಲಿಟಿಕಲ್ ರಿವೆಂಜ್ ಅಲ್ಲಿ ಇವಾಗ ಹೇಳಿದ್ರಲ್ಲ ಸರ್? ಇಲ್ಲ, ಈಗಲ ಅಲ್ಲ, ಹಿಂದಿನ ಮುಖ್ಯಮಂತ್ರಿಗಳು ಏನು ಮಾಡ್ಲೇ ಇಲ್ಲ, ಬಿಕಾಸ್ ಸಿದ್ದರಾಮಯ್ಯನವರು ಮಾಡ್ಬಿಟ್ಟಿದ್ದಾರೆ ಅಂತ. ಏನು ವಿಷಯಗಳು ಆಕ್ಚುಲಿ ಪೊಲಿಟಿಕಲ್? ಫಿಲಮ್ ಸಿಟಿನ ಮಾಡ್ಲಿಲ್ಲ. ಫಿಲಮ್ ಸಿಟಿ 75ನೇ ಇಸ್ವಿಯಿಂದ ಒದ್ದಾಡ್ತಾ ಇದೀವಿ ನಾವು, ಒಂದು ಫಿಲಮ್ ಸಿಟಿ ಆಗ್ಬೇಕಂತ ಎಲ್ಲ ಆಯ್ತು. ಇಲ್ಲ, ಆಮೇಲಿಂದ ಆ ಸಬ್ಸಿಡಿನ ರೀಕನ್ಸಿಡರ್ ಮಾಡಿ, ಸಬ್ಸಿಡಿ ಯಾವ ತರ ಕೊಡಬೇಕು ಅಂತ ಹೇಳಿದ್ವಿ, ಅದನ್ನು ಮಾಡಲಿಲ್ಲ. ಅಲ್ಲ, ಅದು ಬಿಟ್ಬಿಟ್ರು. ಆಮೇಲಿಂದ ಥಿಯೇಟರ್ಗಳು ಕಮ್ಮಿ ಟಿಕೆಟ್ ಅಲ್ಲಿ
₹70 ₹50 ಸಿನಿಮಾ ನೋಡುವಂತದಾಗಬೇಕು, ಇಲ್ಲಿ ಜನಕ್ಕೆ ಹೊಡೆದಾಕ್ಬಿಡ್ತಾ ಇದ್ದೀರಾ ₹1,000 ₹500 ಮಾಡಿ ಅಂತೇಳಿ ಜನತಾ ಥಿಯೇಟರ್ ತರ ಮಾಡಿ ಅಂತೇಳಿ ಸಿದ್ದರಾಮಯ್ಯನವ್ರು ಇದ್ದಾಗ ₹50 ಲಕ್ಷ ಸಬ್ಸಿಡಿ ಘೋಷಿಸಿದ್ರು. ಅದರಲ್ಲಿ ಆ ಥಿಯೇಟರ್ ಕಟ್ಟಕ್ಕೆ ತುಂಬಾ ಸ್ವಲ್ಪ ಕಷ್ಟಗಳಿತ್ತು, ಅದನ್ನ ಸಿಂಪ್ಲಿಫೈ ಮಾಡಿ ಅಂತೇಳಿ ಹೋಮ್ ಡಿಪಾರ್ಟ್ಮೆಂಟ್ಗೆ ತಿರುಗಿ ಯಾರ್ಯಾರು, ನಾನು, ಗಿರೀಶ್ ಕಾಸರಳ್ಳಿ, ಶೇಷಾದ್ರಿ, ಕೃಷ್ಣೇಗೌಡರು ಎಲ್ಲ ಏನು ಮಾಡಲಿಲ್ಲ. ಆ ಪುಣ್ಯಾತ್ಮ ಯಾ ನಮ್ಮನ್ನ ಕೂರಿಸಿ 4 ಸರಿ ಕರೆದು ಒಂದು ಕೇಸರಿಬಾತ್ ಉಪ್ಪಿಟ್ಟು ಕೊಟ್ರಷ್ಟೇ, ಇನ್ನೇನು ಮಾಡಲಿಲ್ಲ ಇಂಡಸ್ಟ್ರಿಗೆ. ಅಟ್ಟೆ ಮಾಡಿದ್ರು ಅವ್ರು, ಏನು ಮಾಡಲ್ಲ. ನೀವೇ ನೋಡಿ ಬಜೆಟ್ಗಳಲ್ಲಿ ಏನೇನು ಮಾಡಿದಾರೆ ಗೊತ್ತಲ್ಲ, ಏನು ಮಾಡಲಿಲ್ಲ. ಅವ್ರ ಮುತ್ತೆಲ್ಲ ಚೆನ್ನಾಗಿ ಕೊಡೋರು ಎಲ್ಲದಕ್ಕೂ. ಆಮೇಲೆ ವಾಪಸ್ ಹೋಗುವಾಗ ಇನ್ನೇನು ಮುಗೀತು ಅಂದಾಗ ಪುನೀತ್ ಅವ್ರ ಹೆಸರಲ್ಲಿ ಮಾಡ್ತೀನಿ ಅಂತ ಒಂದು ಪೊಲಿಟಿಕಲ್ ಸ್ಟೆಂಟ್ ಮಾಡಿ ಮೈಸೂರಲ್ಲಿ ಇದ್ ಮಾಡಿದ್ರು. ಮೈಸೂರಲ್ಲಿ ಶಿವರಾತ್ರೀಶ್ವರ ಸ್ವಾಮಿಗಳು, ನಾನು ಏನಾಗೋಯ್ತು ಫಿಲ್ಮ್ ಸಿಟಿನ ಎಲ್ಲ ಬೇರೆ ಡೈವರ್ಟ್ ಆಗ್ಬಿಟ್ಟಾಗ್ಯ. ಸುದ್ದಿರಾಮಯ್ಯನವ್ರು ಮಾಡಿದ್ದಾರೆ ಅಂತೇಳಿ ಸಮ್ಮಿಶ್ರ ಸರ್ಕಾರ ಬಂದ್ಬಿಡ್ತು. ನನಗೆ ಬಹಳ ಸೆಟ್ಬ್ಯಾಕ್ ಆಗೋಯ್ತು, ಏನಪ್ಪ ಇಷ್ಟು ಕಷ್ಟಪಟ್ಟು ಪ್ರೈಮ್ ಲ್ಯಾಂಡ್, ಎಂಥ ಕಡೆ ಲ್ಯಾಂಡ್ ಅಂದ್ರೆ ಏರ್ಪೋರ್ಟ್ ಮುಂದೆ, ಒಬ್ಬ ಆಕ್ಟರ್ ಎಲ್ಲಿಂದಾದ್ರೂ ಬಂದ್ರೆ ಹಿಂಗೆ ಇಳಿದ್ಬಿಟ್ಟು ಸ್ಟ್ರೈಕ್ ಫಿಲ್ಮ್ ಸಿಟಿಗೆ 2 ಕಿಲೋಮೀಟರ್ ಬರ್ಬೋದು ಅಂತ ಲ್ಯಾಂಡ್ ಅದು. ಅದನ್ನ ಎಲ್ಲ ತಗೊಂಡು ಫೈನಲ್ 2 ಸಿಗ್ನೇಚರ್ ಬಾಕಿ ಇತ್ತು ಅದಕ್ಕೆ ನಿಂತು. ಸರಿ, ನಾನು ಕುಮಾರಸ್ವಾಮಿ ಅವರು ಹೇಳಿದೆ ಒಂದು ಫಂಕ್ಷನ್ ಅಲ್ಲಿ, ನಾನು ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವ್ರು ಕೂತಾಗ ಸಿದ್ದರಾಮಯ್ಯನವರಿಗೆ ಕಿವಿಲಿ ಹೇಳಿದೆ, ಸರ್ ಹೆಂಗಾದ್ರು ಮಾಡಿ, ಹೆಂಗೂ ಸಮ್ಮಿಶ್ರ ಸರ್ಕಾರ ಅಲ್ಲ, ಇದನ್ನು ಒಂದು ಮಾಡಿಸ್ಬಿಡಿ ಸರ್ ಕುಮಾರಸ್ವಾಮಿ ಹೇಳಿ ಅಂತ. ಅದು ಕುಮಾರಸ್ವಾಮಿ ಅವ್ರಿಗೆ ಕೇಳ್ಬಿಡ್ತು. ಅವ್ರು ಭಾಷಣ ಮಾಡುವಾಗ ಗೊತ್ತು, ರಾಜೇಂದ್ರ ಸಿಂಗ್ ಬಾಬು ಅವರು ಸಿದ್ದರಾಮಯ್ಯನವ್ರ ಕಿವಿನಲ್ಲಿ ಫಿಲಮ್ ಸಿಟಿ ಹೇಳಿದ್ದಾರೆ, ನಾನು ಖಂಡಿತ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗೆ ಅವ್ರು ರಾಮನಗರಕ್ಕೆ ತಂದ್ಬಿಟ್ರು, ಹೆಸರು ಹಾಕ್ಬೇಡಿ ಎಲ್ಲ ಹೇಳಿದ್ದು. ಆಮೇಲೆ ನಾನು ಶಿವರಾತ್ರೀಶ್ವರ ಸ್ವಾಮಿಗಳಿಗೆ, ನನಗೆ ಬಹಳ ನಮ್ಮನೆ ಹತ್ರನೇ ನಮ್ಮ ಸರಸ್ವತಿಪುರಮಲ್ಲಿ ನಮ್ಮ ಹಿಂದೆ ನವಜ್ಯೋತಿ ಸ್ಟುಡಿಯೋಸ್ ಅಂತ ಏನಿತ್ತು ಅದೇ ಸ್ಟುಡಿಯೋನೇ ಈಗ ಸ್ಕೂಲ್ ಆಗಿರೋದು. ಸೊ ಅವ್ರಿಗೆ ಸ್ಟುಡಿಯೋ ಬಗ್ಗೆ ಬಹಳ ಗೊತ್ತಿದೆ ನಮ್ಮ ಶಿವರಾತ್ರೀಶ್ವರ ಸ್ವಾಮಿಗಳಿಗೆ. ಅವ್ರಿಗೆ ಹೋಗಿ ನಾನು ಹೇಳಿದೆ, ಸರ್ ಒಂದು ಟೂರಿಸಂ 25,000 ಜನಕ್ಕೆ ಕೆಲಸ, 1940 ಮೈಸೂರು ಅನ್ನೋದು ಹಾಲಿವುಡ್ನವರು ಇಂಡಿಯಾ ಎಲ್ಲ ತಿರುಗಿ ಕೊನೆಗೆ ಮೈಸೂರು ಇಸ್ ದಿ ಬೆಸ್ಟ್ ಪ್ಲೇಸ್ ಅಂತ ಹೇಳಿ ಹ್ಯಾರಿ ಬ್ಲ್ಯಾಕ್ ಅಂಡ್ ದಿ ಟೈಗರ್ ಅಂತ ಫಿಲಮ್ ಮಾಡಿದ್ರು 1942. ಶಾಂತಾರಾಮ್, ರಾಜ್ಕಪೂರ್ ಎಲ್ಲರೂ ನೀವು ನೋಡಿ, ರಾಜ್ಕಪೂರ್ ಮೈಸೂರಲ್ಲಿ 4 ಶೂಟಿಂಗ್ ಏನೇ ಮಾಡ್ತಿರ್ಲಿಲ್ಲ. ಸುಮಾರು 250 ಲೊಕೇಶನ್ಸ್, 10 ಕಿಲೋಮೀಟರ್ನಲ್ಲಿ ವರ್ಲ್ಡಲ್ಲಿ ಎಲ್ಲೂ ಇಲ್ಲ. ಎಷ್ಟು ನದಿ ಬೇಕು, ಎಷ್ಟು ತಲಕಾಡು ಬೇಕು ಎಲ್ಲ. ನೀವು ಮನಮೋಹನ್ ದೇಸಾಯಿ, ರಜನಿಕಾಂತ್ ಇವತ್ತಿಗೂ ಮೈಸೂರಿಗೆ ಬರೋದನ್ನ, ಅವ್ರು ಬೆಂಗಳೂರಿಗೆ ಬರೋದೇ ಇಲ್ಲ ಶೂಟಿಂಗ್. ಮೋಸ್ಟ್ ಇಂಪ್ರಾಕ್ಟಿಕಲ್ ಬ್ಯಾಂಗ್ಳೂರಲ್ಲಿ, ಕಾನ್ಸೆಪ್ಟೇ ರಾಂಗ್. ಒಬ್ಬ ಕ್ರಿಯೇಟಿವ್ ಮ್ಯಾನ್ಗೆ ಕೋರಮಂಗಲದಿಂದ ಆರ್ ಟಿ ನಗರಿಗೆ ಬಂದ್ರೆ ಅವ್ನು ಹುಚ್ಚಾಡ ಹೋಗ್ಬಿಡ್ತಾನೆ, ಮತ್ತೆ ಆರ್ ಟಿ ನಗರಿಂದ ಜಯನಗರಿಗೆ ಶಿಫ್ಟ್ ಮಾಡಿದ್ರೆ ಅವ್ನು ಇನ್ ನೆಕ್ಸ್ಟ್ ನಿಮಾನ್ಸ್ಗೆ ಹೋಗ್ಬೇಕು. ಆ ಥರ ಕ್ರಿಯೇಟಿವ್ ಮ್ಯಾನ್ಗೆ ಆ ಥರ ಅಲ್ಲ, ಒಂದು ಪೀಸ್ ಆಫ್ ಮೈಂಡ್ ಇರಬೇಕಂದ್ರೆ ದಟ್ ಈಸ್ ಮೈಸೂರು. ಆ್ಯಂಡ್ ಇವತ್ತು ವರ್ಲ್ಡಲ್ಲಿ ಫಿಲಮ್ ಟೂರಿಸಂ ಅನ್ನೋದು ಮೋಸ್ಟ್ ಅಡ್ವಾನ್ಸ್ಡ್ ಕಾನ್ಸೆಪ್ಟ್. ಕೆನಡಾ ಇರ್ಬೋದು, ನ್ಯೂಜಿಲ್ಯಾಂಡ್ ಇರ್ಬೋದು, ಫಿಲಿಪೈನ್ಸ್ ಇರ್ಬೋದು, ಲಂಡನ್ ಇರ್ಬೋದು, ಲಂಡನ್ನಲ್ಲಿ 50% ಸಬ್ಸಿಡಿ ವಾಪಸ್ ಕೊಡ್ತಾರೆ ಫಿಲಮ್ ಟೂರಿಸಂ ಮೇಲೆ. ಈ ಥರದ್ದೆಲ್ಲ ಬೇಕಾದಷ್ಟಿಗೆ ಮೈಸೂರಿಗೆ ಆಗುತ್ತೆ ಅಂತ ನಾನು ಶಿವರಾತ್ರೀಶ್ವರ ಸ್ವಾಮಿಗಳು ಹೇಳಿದೆ. ಸರ್ ಈ ಥರ ಪಾಪ ಅವರು ಯಡಿಯೂರಪ್ಪನ ಕರೆಸಿ, ಯಡಿಯೂರಪ್ಪನವರು ಆಯಿತು ಮಾಡೋಣ ಅಂದರು. ನಮ್ಮ ದುರಾದೃಷ್ಟಕ್ಕೆ ಅವರು ಆವಾಗ ಪದತ್ಯಾಗ ಮಾಡ್ಬೇಕಾಗಿ ಬಂದ್ಬಿಟ್ಟು. ನಾನು ಇವ್ರಿಗೆ ಹೋಗಿ ಹೇಳಿದೆ, ಸರ್ ಡೆಲಿಗೇಷನ್ ಹೋದಾಗ, ಸರ್ ಶಿವರಾತ್ರೀಶ್ವರ ಸ್ವಾಮಿಗಳು ನಿಮಗೆ ತಿಳಿಸಿದ್ದಾರೆ ಇದೊಂದು ಅಂತ. ಇದನ್ನೆಲ್ಲ ಇದಕ್ಕೆ ಯಾಕೆ ಸ್ವಾಮಿಗಳನ್ನೆಲ್ಲ ತರ್ತೀರ ಅಂತ. ಸರ್ ಅವ್ರ ಸ್ವಾಮಿಗಳು ಇದಕ್ಕೋಸ್ಕರ ಬರಲಿಲ್ಲ, ನಾವು ಹೋಗಿ ಕೇಳಿದ್ವಿ ಅವ್ರಿಗೆ, ಅವ್ರಿಗೆ ಕೇಳಿದ್ರಿಂದ ನಾನು ನಿಮ್ಗೆ ಹೇಳಿದೆ. ಏನಿಲ್ಲ, ಮೈಸೂರಿಗೆ ಟೂರಿಸಂ ಮತ್ತು 25,000 ಜನಕ್ಕೆ ಕೆಲಸ ಸಿಗುತ್ತೆ. ಡಿಫ್ರೆಂಟ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಜನ ಇನ್ವಾಲ್ವ್ ಆಗ್ತಾರೆ. ಟ್ಯಾಕ್ಸಿಯವ್ರು ಇನ್ವಾಲ್ವ್ ಆಗ್ತಾರೆ, ಆಟೋ ರಿಕ್ಷಾದವ್ರು ಇನ್ವಾಲ್ವ್ ಆಗ್ತಾರೆ, ಕಡಲೆಕಾಯಿ ಮಾರೋನ್ ಆಗ್ತಾನೆ ಫಿಲ್ಮ್ ಸಿಟಿ ಹತ್ರ, ಸೌತೆಕಾಯಿ ಮಾರೋನ್ ಆಗ್ತಾನೆ, ಕ್ಯಾಂಟೀನು, ಹೋಟೆಲ್ಗಳು, ಟೂರಿಸಂನಲ್ಲಿ ಒಂದೊಂದು ಪ್ರೊಡ್ಯೂಸರು ಬಂದು ಅಲ್ಲಿ 25 ದಿನ 35 ದಿನ ಶೂಟಿಂಗ್ ಮಾಡಿದ್ರೆ 5 ಕೋಟಿ 3 ಕೋಟಿ ಖರ್ಚು ಮಾಡ್ತಾನೆ. ಸರ್ಕಾರಕ್ಕೆ 20% GST ಎಷ್ಟೊಂದು ಬರುತ್ತೆ. ಈ ಥರ ಹಲವಾರು ತಿಂಗಿದೆ. ಆಮೇಲಿಂದ ಏರೋಪ್ಲೇನಲ್ಲಿದೆ ಟಿಕೆಟ್ಸ್, ಏರ್ ಟಿಕೆಟ್ಸು, ಟ್ರೈನ್ ಟಿಕೆಟ್ಸು, ಬಸ್ ಟಿಕೆಟ್ಸ್, ಒಂದು ಮೂಮೆಂಟ್ ಆಗುತ್ತೆ. ಇದು ಪ್ರೂವ್ ಆಗಿದೆ ವರ್ಲ್ಡಲ್ಲಿ ಫಿಲಮ್ ಟೂರಿಸಂ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ಲ ಕಡೆ ಇದೆ.
ಉದಾಹರಣೆಗೆ ಹಾಲಿವುಡ್ ಅಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗೋಯ್ತು ಈ ವರ್ಕರ್ಸ್ದು ರೂಲ್ಸ್ ಇಷ್ಟೇ ಗಂಟೆ ಕೆಲಸ ಮಾಡ್ಬೇಕು ಅಂತ. ಆವಾಗ ಲಾರ್ಡ್ ಆಫ್ ದಿ ರಿಂಗ್ಸ್ ಪಿಕ್ಚರ್ನ ಎಲ್ಲಿ ಮಾಡೋದು ಅಂತ ಹೇಳಿ ನ್ಯೂಜಿಲೆಂಡ್ ಗೌರ್ಮೆಂಟ್ ಅವ್ರನ್ನ ಕರೆದ್ರು, ನೀವು ಬನ್ನಿ ನಿಮ್ಗೆ ಎಲ್ಲ ಫೆಸಿಲಿಟಿ ಕೊಡ್ತೀವಿ ಅಂತ. ಅವ್ರು ಬಂದು ಪಿಕ್ಚರ್ ಮಾಡಿದ್ರು. 8% ಇತ್ತು ಟೂರಿಸಂ ನ್ಯೂಜಿಲೆಂಡ್ ಅಲ್ಲಿ, ಇವತ್ತು 390% ಟೂರಿಸಂ ಬಿಕಾಸ್ ಆಫ್ ಸಿನಿಮಾ. ಸೊ ಆದ್ರೆ ಈ ಕಾನ್ಸೆಪ್ಟ್ನೆಲ್ಲ ಅವ್ರಿಗೆ ಅರ್ಥನೇ ಆಗಲಿಲ್ಲ ನಮ್ಮ ಸಿ ಎಂ ಅವ್ರಿಗೆ. ಪಾಪ ನಮ್ಮ ಮಹಾದೇವ ಸ್ವಾಮಿ ಅವರಂತೂ ಲಾ ಮಿನಿಸ್ಟರ್ ಇದ್ರಲ್ಲ, ಅವ್ರು ನನ್ನ ಕ್ಲಾಸ್ಮೇಟ್, ಅವ್ರು 100 ಸರಿ ಹೇಳಿದ್ರು ಸರ್ ಫಿಲ್ಮ್ ಟೂರಿಸಂ ಮಾಡಿ 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 ಅಂತ, ಅವ್ರು ಯಾಕೋ ಮನ್ಸಿಗೆ ಕೊಡ್ಲಿಲ್ಲ.